ಸ್ಟೂಡೆಂಟ್ಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಇವತ್ತು ನಾವು ತುಂಬಾ 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 ಇಂಪಾರ್ಟೆಂಟ್ ಆಗಿರತಕ್ಕಂತ ಟಾಪಿಕ್ ಅನ್ನು ಕಲ್ತ್ಕೊಳ್ಬೇಕಾಗಿದೆ. ನೀವು ಈ ಟಾಪಿಕ್ ಅನ್ನು ಕಲ್ತ್ಕೊಂಡ್ರೆ ನಿಮಗೆ 6 ಮಾರ್ಕ್ಸ್ ಅಲ್ಲಿ 14 ಮಾರ್ಕ್ಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ಸ್ ಒಂದಷ್ಟು ಪಾಯಿಂಟ್ಸ್ ಈ ಒಂದು ಟಾಪಿಕ್ ಮೇಲೆ ಬರುತ್ತೆ. ಸೊ ಅದು ಯಾವುದು ಟಾಪಿಕ್ ಅಂದ್ರೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂತ ಹೇಳಿ. ಸೆಕ್ಯೂರಿಟೀಸ್ ಅಂದ್ರೆ ಯಾವ ಯಾವ ಸೆಕ್ಯೂರಿಟೀಸ್ ಅಂದ್ರೆ ಡಿಬೆಂಚರ್ಸ್ ಬಾಂಡ್ಸ್ ಡಿಬೆಂಚರ್ಸ್ ಬಾಂಡ್ಸ್ ಈ ಬಾಂಡ್ಸ್ ಡಿಬೆಂಚರ್ಸ್ ನ ಏನಾದ್ರೂ ನೀವು ಪರ್ಚೇಸ್ ಮಾಡಿದ್ದು ಆ ಪರ್ಚೇಸ್ ಮಾಡಿರೋ ಡಿಬೆಂಚರ್ಸ್ ಬಾಂಡ್ಸ್ ಮೇಲಿಂದ ನಿಮಗೆ ಪ್ರತಿ ವರ್ಷ ಇಂಟ್ರೆಸ್ಟ್ ಇನ್ಕಮ್ ಏನಾದ್ರೂ ಬರ್ತಾ ಇದ್ರೆ ನಾವು ಅದನ್ನ ಟ್ಯಾಕ್ಸ್ ಮಾಡಬೇಕಾ ಬೇಡವಾ, ಅದರ ಟ್ಯಾಕ್ಸ್ ಟ್ರೀಟ್ಮೆಂಟ್ ಹೇಗಿರುತ್ತೆ ಅನ್ನೋದನ್ನ ಇವತ್ತು ಕಲಿಯೋದಕ್ಕೆ ಹೊರಟಿದ್ದೀವಿ. ಹಾಗಾದ್ರೆ ಸೆಕ್ಯೂರಿಟೀಸ್ ಅಂತ ಹೇಳಿದ್ರೆ ನಮಗೆ ಎರಡು ತರ ಸೆಕ್ಯೂರಿಟೀಸ್ ಬರುತ್ತೆ, ಒಂದು ಗವರ್ನಮೆಂಟ್ ಸೆಕ್ಯೂರಿಟೀಸ್, ಇನ್ನೊಂದು ನಾನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಸಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಎರಡು ತರ ಬರುತ್ತೆ, ಒಂದು ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳಿ, ಇನ್ನೊಂದು ಲೆಸ್ ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳಿ. ಒಂದು ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್, ಎರಡನೇದು ಲೆಸ್ ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಹಾಗಾದ್ರೆ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಅಂದ್ರೆ ಯಾವ್ಯಾವು? ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಅಂತ ಹೇಳಿದ್ರೆ ಈ ಸೆಕ್ಯೂರಿಟೀಸ್ ಮೇಲೆ ಏನಾದ್ರೂ ಇನ್ಕಮ್ ಬಂದಿದ್ರೆ ಆ ಇನ್ಕಮ್ ಮೇಲೆ 1 ರೂಪಾಯಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಏನಾದ್ರೂ ಇಂಟ್ರೆಸ್ಟ್ ಬಂದ್ರೆ ಪ್ರತಿ ವರ್ಷ ನಿಮಗೆ ಆ ಇಂಟ್ರೆಸ್ಟ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಟ್ಟಿರ್ತಾರೆ. ಯಾರು? ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನವರು. ಅಂದ್ರೆ ಯಾವ ಯಾವ ಸೆಕ್ಯೂರಿಟೀಸ್ ನ ಪರ್ಚೇಸ್ ಮಾಡಿರ್ಬೇಕು, ಯಾವ ಯಾವ ಬಾಂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಆ ಬಾಂಡ್ಸ್ ಮೇಲೆ ಸೆಕ್ಯೂರಿಟೀಸ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಎಕ್ಸೆಂಪ್ಷನ್ ಸಿಗುತ್ತೆ ಅಂತ ಹೇಳಿದ್ರೆ ಇಲ್ಲಿದೆ ಒಂದಷ್ಟು ಲಿಸ್ಟ್. ಅದರಲ್ಲಿ ಮೊದಲನೇದು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಇದೆ. ಸಪೋಸ್ ನೀವೇನಾದ್ರೂ ಪೋಸ್ಟ್ ಆಫೀಸ್ ಅಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡಿದ್ದೆ ಆದಲ್ಲಿ ಇಂಟ್ರೆಸ್ಟ್ ಇನ್ಕಮ್ ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಫುಲ್ ಎಕ್ಸೆಂಪ್ಷನ್ ಸಿಗುತ್ತಾ ಅಂದ್ರೆ ಇಲ್ಲ. ಎಷ್ಟು ಸಿಗುತ್ತೆ ಅಂದ್ರೆ 3,500 ರೂಪೀಸ್ ವರೆಗೂ ಎಕ್ಸೆಂಪ್ಷನ್ ಸಿಗುತ್ತೆ. ಅದು ಒಬ್ಬ ಸಿಂಗಲ್ ಹೆಸರಲ್ಲಿ ಇಟ್ಟಿದ್ರೆ, ಈಗ ಶ್ರೀನಾಥ್ ಸರ್ ಹೆಸರಲ್ಲಿ ಇಟ್ಟಿದ್ರೆ ಓಕೆನಾ, ನನಗೆ 3,500 ರೂಪೀಸ್ ವರೆಗೂ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನಾದ್ರೂ ಇಂಟ್ರೆಸ್ಟ್ ಬರ್ತಾ ಇದ್ರೆ ಅದನ್ನ ನಾವು ಎಕ್ಸೆಂಪ್ಷನ್ ಅಂತ ಕರಿತೀವಿ. ಸಪೋಸ್ ನನಗೆ 3,000 ರೂಪೀಸ್ ಗಿಂತಲೂ ಜಾಸ್ತಿ ಬಂತು. ಸೊ ಇಂಡಿವಿಜುವಲ್ ನೇಮ್ ಅಲ್ಲಿ ಅಂದ್ರೆ ನಾನು ಒಂದಷ್ಟು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದೀನಿ, ನನಗೆ 3,500 ಒಳಗಡೆ ಏನಾದ್ರೂ ಇಂಟ್ರೆಸ್ಟ್ ಅರ್ನ್ ಮಾಡಿದ್ರೆ ಒನ್ ಇಯರ್ ಅಲ್ಲಿ, ಅಂದ್ರೆ ಪ್ರೀವಿಯಸ್ ಇಯರ್ 1920 ನಲ್ಲಿ, ಆ ಇಂಟ್ರೆಸ್ಟ್ ಇನ್ಕಮ್ ಎಕ್ಸೆಂಪ್ಟೆಡ್ ಆಗುತ್ತೆ. ಸಪೋಸ್ ನನಗೆ 3,500 ಗಿಂತಲೂ ಜಾಸ್ತಿ ಬಂತು, ಸೇ 5,000 ರೂಪೀಸ್ ಇಂಟ್ರೆಸ್ಟ್ ಇನ್ಕಮ್ ಬಂತು POSB ಇಂದ, ಆಗ 3,500 ವರೆಗೂ ಎಕ್ಸೆಂಪ್ಷನ್ ಸಿಗುತ್ತೆ, ರಿಮೈನಿಂಗ್ 1,500 ಟ್ಯಾಕ್ಸಿಬಲ್ ಆಗುತ್ತೆ. ಸಪೋಸ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಜಾಯಿಂಟ್ ನೇಮ್ಸ್ ಅಲ್ಲಿ ಏನಾದ್ರೂ ಇಟ್ಟಿದ್ರೆ, ಅಂದ್ರೆ ನನ್ನ ಹೆಸರಲ್ಲಿ ನಮ್ಮ ಮದರ್ ಹೆಸರಲ್ಲಿ ಏನಾದ್ರೂ ಜಾಯಿಂಟ್ ಅಕೌಂಟ್ ಮಾಡಿ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ಆಗ ನನಗೆ ಎಕ್ಸೆಂಪ್ಷನ್ 7,000 ರೂಪೀಸ್ ವರೆಗೂ ಎಕ್ಸೆಂಪ್ಷನ್ ಸಿಗುತ್ತೆ. ಮೋರ್ ದನ್ 7,000 ರೂಪೀಸ್ ಏನಾದ್ರೂ ಇಂಟ್ರೆಸ್ಟ್ ಇನ್ಕಮ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಇಂದ ಬಂದ್ರೆ ಅದನ್ನ ನಾವು ಟ್ಯಾಕ್ಸಬಲ್ ಮಾಡ್ತೀವಿ. ಸೇ ಸಪೋಸ್ ಜಾಯಿಂಟ್ ಅಕೌಂಟ್ ಇಂದ 10,000 ಬಂತು ಅಂತ ಇಟ್ಕೊಳ್ಳಿ, ಆಗ 7,000 ಎಕ್ಸೆಂಪ್ಷನ್, 3,000 ಟ್ಯಾಕ್ಸಬಲ್ ಆಗುತ್ತೆ. ಇದು ಎಕ್ಸೆಂಪ್ಟೆಡ್ ಅಲ್ಲಿ ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಪಾರ್ಟ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇನ್ನೊಂದು ನ್ಯಾಷನಲ್ ಡಿಫೆನ್ಸ್ ಬಾಂಡ್ಸ್ ಏನಾದ್ರೂ ಪರ್ಚೇಸ್ ಮಾಡಿತ್ತು, ಸೆಂಟ್ರಲ್ ಗವರ್ನಮೆಂಟ್ ನವರು ಇಶ್ಯೂ ಮಾಡಿರ್ತಾರೆ, ಇಂತ ನ್ಯಾಷನಲ್ ಡಿಫೆನ್ಸ್ ಬಾಂಡ್ಸ್ ಏನಾದ್ರೂ ಇಶ್ಯೂ ಮಾಡಿದ್ರೆ ಅಥವಾ ನ್ಯಾಷನಲ್ ಡೆವಲಪ್ಮೆಂಟ್ ಬಾಂಡ್ಸ್ ಏನಾದ್ರೂ ಇಶ್ಯೂ ಮಾಡಿದ್ರೆ, ಇಲ್ಲಿ ಬರ್ದಿಲ್ಲ ಬರ್ಕೊಂಬಿಡಿ, ನ್ಯಾಷನಲ್ ಡಿಫೆನ್ಸ್ ಬಾಂಡ್ಸ್ ಅಥವಾ ನ್ಯಾಷನಲ್ ಡೆವಲಪ್ಮೆಂಟ್ ಬಾಂಡ್ಸ್ ಏನಾದ್ರೂ ಇಶ್ಯೂ ಮಾಡಿದ್ರೆ, ಅಥವಾ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಥವಾ ರೂರಲ್ ಎಲೆಕ್ಟ್ರಿಫಿಕೇಶನ್ ಬಾಂಡ್ಸ್ ಈ ತರದ್ದು ಏನಾದ್ರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಇನ್ಕಮ್ ಏನ್ ಆ ಬಾಂಡ್ಸ್ ಮೇಲೆ ಸೆಕ್ಯೂರಿಟೀಸ್ ಮೇಲೆ ಬಂದಿರುತ್ತೆ ಅದರ ಮೇಲೆ ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ. ನೆಕ್ಸ್ಟ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್, ಸೊ 7th ಇಶ್ಯೂ ಅಂತ ಹೇಳ್ತೀವಿ. ಅಂದ್ರೆ 7th ಇಶ್ಯೂ ಮಾಡಿರ್ತಕ್ಕಂತಹ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ಸ್ ಅನ್ನ ಪರ್ಚೇಸ್ ಮಾಡಿ ಅದರಿಂದ ಏನಾದ್ರೂ ಇಂಟ್ರೆಸ್ಟ್ ಇನ್ಕಮ್ ಬರ್ತಾ ಇದ್ರೆ ಅದು ಕೂಡ ಎಕ್ಸೆಂಪ್ಟೆಡ್. ಮತ್ತೆ ಸ್ಪೆಷಲ್ ಬೇರರ್ ಬಾಂಡ್ಸ್, ರಿಲೀಫ್ ಬಾಂಡ್ಸ್, ಟ್ರೆಜರಿ ಸರ್ಟಿಫಿಕೇಟ್ಸ್, ಲೈಫ್ ಇನ್ಶೂರೆನ್ಸ್ ಬಾಂಡ್ಸ್ 5 ಇಯರ್ಸ್ ಗಿಂತಲೂ ಜಾಸ್ತಿ ವರ್ಷಕ್ಕೆ ಇಶ್ಯೂ ಮಾಡಿದ್ದು ಅದನ್ನ ನೀವು ಪರ್ಚೇಸ್ ಮಾಡಿ 5 ವರ್ಷ ನಿಮ್ಮ ಹತ್ರ ಇಟ್ಕೊಂಡು
ಪ್ರತಿ ವರ್ಷ ಅದರಿಂದ ಇಂಟ್ರೆಸ್ಟ್ ಇನ್ಕಮ್ ಬಂದ್ರೆ ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ, ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಬರೋದಿಲ್ಲ. ಇದು ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಎಕ್ಸೆಂಪ್ಟೆಡ್ ಆಗುತ್ತೆ. ಎರಡನೇದು, ಯಾವ್ದಾವುದು ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲ, ಉಳಿದಂತೆ ಎಲ್ಲಾ ಗವರ್ಮೆಂಟ್ ಸೆಕ್ಯೂರಿಟೀಸ್ ಕೂಡ ಲೆಸ್ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆಗುತ್ತೆ. ಸಿ ಯಾವ್ಯಾವ ಸರ್, ಅವೆಲ್ಲ ಕೂಡ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸಿ ಫಾರ್ ಎಕ್ಸಾಂಪಲ್, ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಬಾಂಡ್ಸ್ ಅಂತ ಇಶ್ಯೂ ಮಾಡಬಹುದು, ಯು ಪಿ ಎಲೆಕ್ಟ್ರಿಸಿಟಿ ಬೋರ್ಡ್ ಬಾಂಡ್ಸ್ ಅಂತ ಇಶ್ಯೂ ಮಾಡಿರಬಹುದು. ಯಾವುದೇ ಯಾವುದಾದ್ರೂ ಸ್ಟೇಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಬಾಂಡ್ಸ್ ಟ್ಯಾಕ್ಸ್ ಫ್ರೀ ಈ ಲಿಸ್ಟ್ ಅಲ್ಲಿ ಇಲ್ಲದೆ ಇರತಕ್ಕಂಥವನ್ನ ಎಲ್ಲ ಕೂಡ ನಾವು ಲೆಸ್ ಟ್ಯಾಕ್ಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ, ಅದನ್ನ ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ. ಇಲ್ಲಿ ಏನೋ ಒಂದು ಪಾಯಿಂಟ್ ಹಾಕಿದೀನಿ, ಏನದು? ನೋ ನೀಡ್ ಟು ಗ್ರಾಸ್ ಅಪ್. ಯಾಕೆ ಅಂತ ಹೇಳಿದ್ರೆ, ನೀವು ಯಾವುದಾದ್ರು ಲೆಸ್ ಟ್ಯಾಕ್ಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅನ್ನ ಪರ್ಚೇಸ್ ಮಾಡಿದ್ರೆ, ಓಕೆನಾ, ಅದರಿಂದ ಎಷ್ಟು ಇಂಟ್ರೆಸ್ಟ್ ಇನ್ಕಮ್ ಬರ್ತಾ ಇದೆ ನಿಮಗೆ, ಗವರ್ಮೆಂಟ್ ಫುಲ್ ಅಮೌಂಟ್ ಕೊಡ್ತಾರೆ. ಫುಲ್ ಅಮೌಂಟ್ ಅಂದ್ರೆ ಏನ್ ಸರ್? ಸಪೋಸ್ ನಾನು ಯಾವುದೋ ಒಂದು ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ಬಾಂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ದೀನಿ 1 ಲಕ್ಷ ರೂಪಾಯಿ, ನನಗೆ ಆ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಎಲೆಕ್ಟ್ರಿಸಿಟಿ ಬಾಂಡ್ಸ್ ನವರು 10% ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳಿರ್ತಾರೆ. 1 ಲ್ಯಾಕ್ ಮೇಲೆ 10% 10,000 ಆಗಿರುತ್ತೆ. ಆ 10,000 ಫುಲ್ ಅಮೌಂಟ್ ನನಗೆ ಕೊಡ್ತಾರೆ, ಯಾವುದೇ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಅನ್ನ ಇಡ್ಕೊಂಡಿರಲ್ಲ, ಡಿಡಕ್ಟ್ ಮಾಡಿರೋಲ್ಲ, ಟಿ ಡಿ ಎಸ್ ಆಗಿರೋದಿಲ್ಲ. ಅದಕ್ಕೆ ನಾವು ಫುಲ್ ಅಮೌಂಟ್ ಲೆಸ್ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಏನಿದೆ ಅದನ್ನ ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ. ಅದರಲ್ಲಿ ಯಾವುದೇ ಟ್ಯಾಕ್ಸ್ ಡಿಡಕ್ಟ್ ಮಾಡದೇ ಇರೋದ್ರಿಂದ ನಾವು ಗ್ರಾಸ್ ಅಪ್ ನ ಮಾಡೋ ಅವಶ್ಯಕತೆ ಬರೋದಿಲ್ಲ. ಇದು ಗವರ್ಮೆಂಟ್ ಸೆಕ್ಯೂರಿಟೀಸ್ ಆಯ್ತು. ಇನ್ನ ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಬಂದ್ರೆ, ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲೂ ಕೂಡ ಎರಡು ತರ ಇದೆ. ಒಂದು ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್, ಇನ್ನೊಂದು ಲೆಸ್ ಟ್ಯಾಕ್ಸ್ ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಟ್ಯಾಕ್ಸ್ ಫ್ರೀ, ಲೆಸ್ ಟ್ಯಾಕ್ಸ್, ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ನಾನ್ ಗವರ್ಮೆಂಟ್ ಅಂದ್ರೆ ಏನು? ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ ಯಾವುದು? ಇಲ್ಲಿ ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ ಅಲ್ಲಿ ಆ ಬಾಂಡ್ಸ್ ಮೇಲೆ ಅಥವಾ ಸೆಕ್ಯೂರಿಟೀಸ್ ಮೇಲೆ ಕ್ಲಿಯರ್ ಆಗಿ ಬರೆದಿರ್ತಾರೆ ಏನಂತ, ಲೆಸ್ ಟ್ಯಾಕ್ಸ್ ಅಥವಾ ಟ್ಯಾಕ್ಸ್ ಫ್ರೀ, ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಬಂದಿರುತ್ತೆ. ಏನ್ ಸರ್ ಇದು ಟ್ಯಾಕ್ಸ್ ಫ್ರೀ ಅಂದ್ರೆ ಎಕ್ಸೆಂಪ್ಟೆಡ್ ಇನ್ಕಮ್ ಅಂದ್ರೆ ಖಂಡಿತ ಎಕ್ಸೆಂಪ್ಟೆಡ್ ಅಲ್ಲ, ಇದು ಫುಲ್ಲಿ ಟ್ಯಾಕ್ಸಬಲ್. ಆದ್ರೆ ಹೆಸರು ಏನಕ್ಕೆ ಸರ್ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಟ್ಯಾಕ್ಸ್ ಫ್ರೀ ಅಂದ್ರೆ ಅರ್ಥ ಏನ್ ಗೊತ್ತಾ? ನೀವು ಟ್ಯಾಕ್ಸ್ ಅನ್ನ ಕಟ್ಟೋದ್ರಿಂದ ಫ್ರೀ ಮಾಡಿದೀವಿ ಅಂತ ಅರ್ಥ. ನೀವು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ನಿಮಗೆ ಎಷ್ಟು ಇಂಟ್ರೆಸ್ಟ್ ಕೊಡಬೇಕಾಗಿದೆ ಅಲ್ವಾ, ಈ ನಾನ್ ಗವರ್ಮೆಂಟ್ ನವರು ಅಥವಾ ಯಾವ್ದಾದ್ರು ಪ್ರೈವೇಟ್ ಕಂಪನಿಯವರು ಅಥವಾ ಕಮರ್ಷಿಯಲ್ ಕಂಪನಿನವರು ಏನು ಸೆಕ್ಯೂರಿಟೀಸ್ ಅನ್ನ ಇಶ್ಯೂ ಮಾಡಿರ್ತಾರೆ, ಅದರ ಮೇಲೆ ಬಂದಿರತಕ್ಕಂತ ಇಂಟ್ರೆಸ್ಟ್ ಅಮೌಂಟ್ ಅಲ್ಲಿ ಅವರೇ ಟ್ಯಾಕ್ಸ್ ಅನ್ನ ಗವರ್ಮೆಂಟ್ಗೆ ಕಟ್ಬಿಟ್ಟು ಉಳಿದಿದ್ದ ಅಮೌಂಟ್ ಅನ್ನ ನಿಮಗೆ ಕೊಟ್ಟಿರ್ತಾರೆ. ಸೇ ಸಪೋಸ್ ನಾನು ಒಂದು ಸೇ ಫಾರ್ ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ಇದು ಓಕೆನಾ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಪರ್ಚೇಸ್ ಮಾಡಿದ್ದೀನಿ, ನನಗೆ ಎವ್ರಿ ಇಯರ್ 10% ಆಫ್ ಏನ್ ಕೊಡ್ತಾ ಇದ್ರೆ ಇಂಟ್ರೆಸ್ಟ್ ಕೊಡ್ತಾ ಇದ್ರೆ, ಇಂಟ್ರೆಸ್ಟ್ ಎಷ್ಟು ಬರುತ್ತೆ 10%ಗೆ ಅಂದ್ರೆ 10,000 ಬರುತ್ತೆ, ಕರೆಕ್ಟಾ? ಇದು ಗ್ರಾಸ್ ಅಮೌಂಟ್, ಫುಲ್ ಅಮೌಂಟ್ ನನಗೆ ಕೊಡಬೇಕು. ಯಾರು? ಆ ಕಂಪನಿಯವರು ಕೊಡಬೇಕು. ಆದ್ರೆ ನಿಮಗೆ ಅವರು ನೀವು ಟ್ಯಾಕ್ಸ್ ಕಟ್ಟಕ್ ಹೋಗ್ಬೇಡಿ, ಯಾಕೆ ಅಂದ್ರೆ ನಿಮಗ್ ಬರಬೇಕಾಗಿರ್ತಕ್ಕಂತಹ ಇಂಟ್ರೆಸ್ಟ್ ಅಮೌಂಟ್ ಅಲ್ಲಿ 1,000 ರೂಪಾಯಿ ಅಥವಾ 10% ಅನ್ನ ಟಿ ಡಿ ಎಸ್ ಮಾಡ್ತೀವಿ, ಟ್ಯಾಕ್ಸ್ ಅನ್ನ ಡಿಡಕ್ಟ್ ಮಾಡಿ ಉಳಿದಿದ್ದ 9,000 ರೂಪೀಸ್ ನ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಯು ಆರ್ ಫ್ರೀ ಫ್ರಮ್ ಪೇಯಿಂಗ್ ದ ಟ್ಯಾಕ್ಸ್, ಬಟ್ ಕಂಪನಿ ವಿಲ್ ಬಿ ಪೇಯಿಂಗ್ ದ ಟ್ಯಾಕ್ಸಸ್ ಆನ್ ಯುವರ್ ಇಂಟ್ರೆಸ್ಟ್ ಇನ್ಕಮ್. ಸೊ ಹಾಗಾದ್ರೆ ನಿಮಗೆ ಎಷ್ಟು ಬರ್ತಾ ಇದೆ ಕೈಗೆ ಅಂದ್ರೆ ಬರೀ 9,000 ಮಾತ್ರ ಬರ್ತಾ ಇದೆ. ಅದು ನೆಟ್ ಅಮೌಂಟ್ ಗ್ರಾಸ್ ಅಮೌಂಟ್ ಅಂದ್ರೆ ಅದು ನೆಟ್ ಅಮೌಂಟ್ ಆಗಿರುತ್ತೆ, ಹೌದಾ? ಆದ್ರೆ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಯಾವುದೇ ಇನ್ಕಮ್ ತೋರಿಸಬೇಕಾದ್ರೂ ನಾವು ಗ್ರಾಸ್ ಅಮೌಂಟ್ ತೋರಿಸಬೇಕು ಹೊರತು ನೆಟ್ ಅಮೌಂಟ್ ತೋರಿಸ ಹಾಗಿಲ್ಲ. ಹಾಗಾದ್ರೆ ನಮ್ ಕೈಗೆ ಬಂದಿರತಕ್ಕಂಥದ್ದು ಎಷ್ಟು? 9,000. ಅದು ಏನದು? ನೆಟ್ ಅಮೌಂಟ್ ಅಂದ್ರೆ ಟ್ಯಾಕ್ಸ್ ಮೈನಸ್ ಮಾಡದ ಮೇಲೆ ಬಂದಿರೋ ಅಮೌಂಟ್. ನಾವು ಯಾವ ಅಮೌಂಟ್ ತೋರಿಸಬೇಕು? ಗ್ರಾಸ್ ಅಮೌಂಟ್ ತೋರಿಸಬೇಕು. ಅಂದ್ರೆ ಟ್ಯಾಕ್ಸ್ ಮೈನಸ್ ಮಾಡೋದಕ್ಕೆ ಮುಂಚೆ ಎಷ್ಟು ಇಂಟ್ರೆಸ್ಟ್ ಇನ್ಕಮ್ ಬಂದಿದೆ ಅದನ್ನ ತೋರಿಸಬೇಕು.
ಅದಕ್ಕೆ ಯಾವಾಗ್ಲೂ ಅಷ್ಟೇ ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ನ ಯಾವಾಗ್ಲೂ ನಾವು ಗ್ರಾಸ್ ಅಪ್ ಮಾಡಬೇಕು. ಗ್ರಾಸ್ ಅಪ್ ಅಂದ್ರೆ ಏನು ಇವಾಗ ಹೇಳಿದ್ದೀನಿ. ಯೂಶುವಲ್ ಆಗಿ ಇಂಟ್ರೆಸ್ಟ್ ಇನ್ಕಮ್ ಮೇಲೆ 10% ಟ್ಯಾಕ್ಸ್ ನ ಡಿಡಕ್ಟ್ ಮಾಡ್ತಾರೆ. ಎಷ್ಟು ಪರ್ಸೆಂಟ್? 10%. ನಿಮಗೆ 100 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬಂದ್ರೆ 10% ಟ್ಯಾಕ್ಸ್ ಮೈನಸ್ ಮಾಡಿದ್ರೆ 90% ಕೊಡ್ತಾರೆ. ನಿಮಗೆ ಬಂದಿರತಕ್ಕಂಥದ್ದು 90%. ಈ ಎಕ್ಸಾಂಪಲ್ ಅಲ್ಲಿ 9000 ಬರ್ತಾ ಇದೆ. ಇದು ನೆಟ್ ಅಮೌಂಟ್ ಆಗಿರುತ್ತೆ. ಆ ನೆಟ್ ಅಮೌಂಟ್ ನ ನಾವೇನ್ ಮಾಡಬೇಕಾಗುತ್ತೆ? ಗ್ರಾಸ್ ಅಪ್ ಮಾಡಬೇಕಾಗುತ್ತೆ. ಎಲ್ರಿಗೂ ಒಂದು ಕ್ವಶನ್ ಡೌಟ್ ಏನಪ್ಪಾ ಅಂದ್ರೆ, ಸರ್ ಕ್ವಶನ್ ಅಲ್ಲಿ ನಾವು ಟ್ಯಾಕ್ಸ್ ಫ್ರೀ ಅಂದ್ರೆ ಯಾವ್ದು, ಲೆಸ್ ಟ್ಯಾಕ್ಸ್ ಯಾವುದು ಅಂತ ಕಂಡುಹಿಡಿಯೋದು. ಕ್ವಶನ್ ಅಲ್ಲಿ ಅವನೇ ಹೇಳಿರ್ತಾನೆ. ಏನಂತ ಹೇಳಿರ್ತಾನೆ? ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಎಕ್ಸ್ ವೈ ಝೆಡ್ ಲಿಮಿಟೆಡ್ ಅಂತ ಹೇಳಿ ಈ ವರ್ಡ್ ಟ್ಯಾಕ್ಸ್ ಫ್ರೀ ಅನ್ನೋದನ್ನ ಹೇಳಿರ್ತಾನೆ. ಹೇಳಿದ್ರೆ ಮಾತ್ರನೇ ನಾವು ಟ್ಯಾಕ್ಸ್ ಫ್ರೀ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸಪೋಸ್ ಮೆನ್ಷನ್ ಟ್ಯಾಕ್ಸ್ ಫ್ರೀ ಅಂತ ಮಾಡಿಲ್ಲ, ಆವಾಗ ಅಂತ ಎಲ್ಲ ಸೆಕ್ಯೂರಿಟೀಸ್ ಕೂಡ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಲೆಸ್ ಟ್ಯಾಕ್ಸ್ ಬರೋಣ. ಲೆಸ್ ಟ್ಯಾಕ್ಸ್ ಮತ್ತೆ ಟ್ಯಾಕ್ಸ್ ಫ್ರೀಗೆ ಯಾವ ರೀತಿ ಸರ್ ಡಿಫರೆನ್ಶಿಯೇಟ್ ಮಾಡೋದು, ಕಂಪೇರ್ ಮಾಡೋದು ಅಂದ್ರೆ, ಸಿ ಎಲ್ಲಾ ಸೆಕ್ಯೂರಿಟೀಸ್ಗೂ ಬಿಗಿನಿಂಗ್ ಅಲ್ಲೇ ಟ್ಯಾಕ್ಸ್ ಫ್ರೀ ಅಂತ ವರ್ಡ್ ಇದ್ರೆ ಅದು ಟ್ಯಾಕ್ಸ್ ಫ್ರೀ ಆಗುತ್ತೆ, ಇಲ್ಲ ಅಂದ್ರೆ ಅವೆಲ್ಲ ಕೂಡ ಲೆಸ್ ಟ್ಯಾಕ್ಸ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್, 10% ಡಿಬೆಂಚರ್ಸ್ ಆಫ್ ಮಾರುತಿ ಸುಜುಕಿ ಕಂಪನಿ ಲಿಮಿಟೆಡ್ 1 ಲ್ಯಾಕ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ 10% ಡಿಬೆಂಚರ್ಸ್ ಆಫ್ ಮಾರುತಿ ಸುಜುಕಿ ಲಿಮಿಟೆಡ್, ಇಲ್ಲಿ ಟ್ಯಾಕ್ಸ್ ಫ್ರೀ ಅನ್ನೋ ವರ್ಡ್ ಇದೆಯಾ? ಇಲ್ಲ. ಹಾಗಾದ್ರೆ ಅದೆಲ್ಲ ಎಂತದಾಗುತ್ತೆ? ಲೆಸ್ ಟ್ಯಾಕ್ಸ್ ಆಗುತ್ತೆ. ಗೊತ್ತಾಯ್ತಾ? ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಒಂದೆರಡು ಸರಿ ನೋಡಿದ್ರೆ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿರೋದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ಲೆಸ್ ಟ್ಯಾಕ್ಸ್ ಬರೋಣ. ಲೆಸ್ ಟ್ಯಾಕ್ಸ್ ಬಗ್ಗೆ ಹೇಳಿದ್ದೀನಿ. ಯಾವ ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಟ್ಯಾಕ್ಸ್ ಫ್ರೀ ಅನ್ನೋ ವರ್ಡ್ ಲೇಬಲ್ ಇಲ್ಲ ಅವೆಲ್ಲ ಕೂಡ ಲೆಸ್ ಟ್ಯಾಕ್ಸ್ ಆಗುತ್ತೆ. ಲೆಸ್ ಟ್ಯಾಕ್ಸ್ ಅಲ್ಲಿ ಎರಡು ಪಾರ್ಟ್ ಬರುತ್ತೆ. ಕೆಲವು ಸಾರಿ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಡೈರೆಕ್ಟ್ ಆಗಿ ನಿಮಗೆ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಬಿಟ್ಟಿರ್ತಾನೆ. ಏನಂತ? ಇಂಟ್ರೆಸ್ಟ್ ಆಫ್ ರುಪೀಸ್ 10,000 ರಿಸೀವ್ ಫ್ರಮ್ ಡಿಬೆಂಚರ್ಸ್ ಆಫ್ ಎಬಿಸಿ ಲಿಮಿಟೆಡ್ ಅಂತ ಕೊಟ್ಟಿರ್ತಾನೆ. ನೋಡಿ, ಇಲ್ಲಿ ಇಂಟ್ರೆಸ್ಟ್ ಅಮೌಂಟ್ 10,000 ರುಪೀಸ್ ಬಂದ್ಬಿಟ್ಟಿದೆ, ಕೊಟ್ಟಿದ್ದಾರೆ ಅಥವಾ ನೀವು ರಿಸೀವ್ ಮಾಡಿದೀರಾ ಅಂತ ಕೊಟ್ಟಿದ್ದಾರೆ. ಅಥವಾ 90,000 ರುಪೀಸ್ ಇಂಟ್ರೆಸ್ಟ್ ರಿಸೀವ್ ಫ್ರಮ್ ವಿಪ್ರೋ ಕಂಪನಿ ಲಿಮಿಟೆಡ್ ಅಂತ ಹೇಳಿರ್ತಾನೆ. ನೋಡಿ, 90,000 ರುಪೀಸ್ ಇಂಟ್ರೆಸ್ಟ್ ರಿಸೀವ್ ಫ್ರಮ್ ವಿಪ್ರೋ ಕಂಪನಿ ಲಿಮಿಟೆಡ್ ಅಂತ ಹೇಳಿದಾನೆ. ಇಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಕೊಟ್ಟಿದಾನ? ಇಲ್ಲ. ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀರಿ ಅಂತ ಕೊಟ್ಟಿದಾರ? ಇಲ್ಲ. ಏನ್ ಕೊಟ್ಟಿದ್ದಾರೆ? ಬರೀ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬರ್ತಾ ಇದೆ ಅಂತ ಕೊಟ್ಟಿರ್ತಾರೆ. ಸಿ, ಬರೀ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಕೊಡ್ತಾ ಇದ್ದಾರೆ ಅಂತ ಬಂದಿದ್ರೆ, ಡೆಫಿನೆಟ್ ಆಗಿ ಆ ಇಂಟ್ರೆಸ್ಟ್ ಅಮೌಂಟ್ ನಿಮಗೆ ನೆಟ್ ಇಂಟ್ರೆಸ್ಟ್ ಅಮೌಂಟ್ ಆಗಿರುತ್ತೆ. ಮತ್ತೆ ಹೇಳ್ತೀನಿ, ನೆಟ್ ಅಂದ್ರೆ ಏನೋ, ಟ್ಯಾಕ್ಸ್ ಡಿಡಕ್ಟ್ ಆದ್ಮೇಲೆ ಬಂದಿರತಕ್ಕಂತ ಇನ್ಕಮ್. ಸೊ ಹಾಗಾದ್ರೆ ಇಲ್ಲಿ ಓಕೆನಾ, ಬರೀ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರೆ ಓಕೆನಾ, ನಿಮಗೆ ನೆಟ್ ಅಮೌಂಟ್ ಕೊಟ್ಟಿರ್ತಾರೆ. ಓಕೆನಾ, ನೆಟ್ ಅಮೌಂಟ್ ಕೊಟ್ಟಿದ್ರೆ ಯೂಶುವಲ್ ಆಗಿ ಹೌದಾ, 100 ರೂಪಾಯಿನಲ್ಲಿ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಇಟ್ಕೋತಾರೆ? TDS ಅಂದ್ರೆ 10 ರೂಪಾಯಿ. ಹಾಗಾದ್ರೆ ನೆಟ್ ಅಮೌಂಟ್ ಯಾವಾಗ್ಲೂ ಎಷ್ಟಕ್ಕಿರುತ್ತೆ? 90 ರುಪೀಸ್ ಇರುತ್ತೆ. ಹಾಗಾದ್ರೆ ನಾವು 100% ಗೆ ಎಷ್ಟಾಗುತ್ತೆ, ಅಥವಾ ಫುಲ್ ಗ್ರಾಸ್ ಅಮೌಂಟ್ ಗೆ ಬಿಫೋರ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇದು ಲೆಸ್ ಟ್ಯಾಕ್ಸ್ ಅಲ್ಲಿ ಬರೀ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರೆ. ಓಕೆನಾ? ಇನ್ನೊಂದಿದೆ, ಕೆಲವು ಸಾರಿ ಏನ್ ಮಾಡ್ತಾನೆ, ನಿಮಗೆ ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಡಿಬೆಂಚರ್ಸ್ ನ ಪರ್ಚೇಸ್ ಮಾಡಿದೀನಿ, ಇಷ್ಟು ರೂಪಾಯಿದು ಅಂತ ಹೇಳಿರ್ತಾನೆ. ಇಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಅಂತ ಕೊಟ್ಟಿರಲ್ಲ. ಸೇ ಫಾರ್ ಎಕ್ಸಾಂಪಲ್, ನಾನು ಆವಾಗಲೇ ಎಕ್ಸಾಂಪಲ್ ಹೇಳಿದಾಗೆ 10% ಡಿಬೆಂಚರ್ಸ್ ಆಫ್ XYZ ಲಿಮಿಟೆಡ್ ರುಪೀಸ್ 1 ಲ್ಯಾಕ್ ಅಂತ ಕೊಟ್ಟಿರ್ತೀನಿ. ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ, 10% ಡಿಬೆಂಚರ್ಸ್ ಆಫ್ XYZ ಲಿಮಿಟೆಡ್ ರುಪೀಸ್ 1 ಲ್ಯಾಕ್ ಅಂತ ಕೊಟ್ಟಿರ್ತಾನೆ. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ 10%. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀರಾ 1 ಲ್ಯಾಕ್, ಅದು ಕೊಟ್ಟಿದ್ದಾನೆ. ಸೊ ಈ ತರದ್ದು ಏನಾದರೂ ಕೊಟ್ಟಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಆ ಇಂಟ್ರೆಸ್ಟ್ ಅಮೌಂಟ್ ಅಲ್ಲಿ ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿರೋದಿಲ್ಲ. ಆಗ ನಾವು ಡೈರೆಕ್ಟ್ ಆಗಿ 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೀರಾ, ಇಯರ್ಗೆ 10% ಇಂಟ್ರೆಸ್ಟ್ ಕೊಡ್ತಾ ಇದ್ರೆ 10,000 ರುಪೀಸ್ ಅಂತ ಹೇಳಿ ಫುಲ್ ಅಮೌಂಟ್ ಟ್ಯಾಕ್ಸ್ ಮಾಡಿರ್ತೀವಿ. ಓಕೆನಾ? ಅಂದ್ರೆ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಇಷ್ಟು ಪರ್ಸೆಂಟ್ ಇಂಟ್ರೆಸ್ಟ್,
ಇಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದಿರಾ ಅಂತ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಟ್ಯಾಕ್ಸ್ ಮಾಡಿ. ಬರೀ ಇಂಟ್ರೆಸ್ಟ್ ಅಮೌಂಟ್ ಮಾತ್ರ ಕೊಟ್ಟಿದ್ರೆ 5000 ರಿಸೀವ್ಡ್ ಫ್ರಮ್ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಎಬಿಸಿ ಲಿಮಿಟೆಡ್ ಅಂತ ಕೊಟ್ಟಿದ್ರು. ಆಗ 5000 ಡಿವೈಡೆಡ್ ಬೈ 90 × 100 ಮಾಡಲೇಬೇಕಾಗುತ್ತೆ. ಸಪೋಸ್ ಈ ತರ ಕೊಟ್ಟಿದ್ರು, ಏನು 12% ಬಾಂಡ್ಸ್ ಆಫ್ ಎಬಿಸಿ ಕಂಪನಿ ಲಿಮಿಟೆಡ್ 2 lakh rupees ಅಂತ ಕೊಟ್ಟಿದ್ರು. 2 lakh rupees ಎಬಿಸಿ ಬಾಂಡ್ಸ್ ಪರ್ಚೇಸ್ ಮಾಡಿದಿರಾ, ಅದರ ಮೇಲೆ 12% ಇಂಟ್ರೆಸ್ಟ್ ಕೊಡ್ತಾ ಇದ್ರೆ, ಇನ್ವೆಸ್ಟ್ಮೆಂಟ್ ಅಮೌಂಟ್ ಕೊಟ್ಟಿದ್ದಾರೆ ಮತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ರೆ, ಆಗ ಡೈರೆಕ್ಟ್ ಆಗಿ 2 lakhs × 12% 24,000 rupees ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸೊ ಇಷ್ಟು ಟೈಪ್ಸ್ ಆಫ್ ಸೆಕ್ಯೂರಿಟೀಸ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದು ಒಂದೇ, ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಎಕ್ಸೆಂಪ್ಷನ್ ಬಿಟ್ರೆ ಇನ್ಯಾವುದು ಎಕ್ಸೆಂಪ್ಟೆಡ್ ಆಗೋದಿಲ್ಲ, ಎಲ್ಲಾ ಕೂಡ ಟ್ಯಾಕ್ಸಬಲ್. ಆದ್ರೆ ಕೆಲವುದರಲ್ಲಿ ಓಕೆನಾ, ಕೆಲವುದರಲ್ಲಿ ಏನ್ ಮಾಡಿರ್ತಾರೆ, ಟ್ಯಾಕ್ಸ್ ಅನ್ನ ಇಡ್ಕೊಂಡು ಕೊಟ್ಟಿರ್ತಾರೆ ಇಂಟ್ರೆಸ್ಟ್ ಇನ್ಕಮ್ ಅಲ್ಲಿ. ಯಾವ್ಯಾವ ಕೇಸಸ್ ಅಲ್ಲಿ ಟ್ಯಾಕ್ಸ್ ನ ಇಡ್ಕೊಂಡು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ ಅಲ್ಲಿ ಇಟ್ಕೊಂಡಿರ್ತಾರೆ, ಹಾಗೆ ಲೆಸ್ ಟ್ಯಾಕ್ಸ್ ಅಲ್ಲಿ ಓಕೆನಾ, ಬರೀ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರೆ ಮಾತ್ರ ನೆಟ್ ಅಮೌಂಟ್ ಕೊಟ್ಟಿರ್ತಾರೆ. ಈ ಎರಡು ಕೇಸ್ ಅಲ್ಲಿ ಮಾತ್ರನೇ ನಾವು ಗ್ರಾಸ್ ಅಪ್ ಮಾಡಬೇಕಾಗುತ್ತೆ, ಬಾಕಿ ಇನ್ನೆಲ್ಲಾ ಕೇಸ್ ಅಲ್ಲೂ ಡೈರೆಕ್ಟ್ ಆಗಿ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನಿಮ್ಗೆ ಇಷ್ಟು ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿರ್ತಾರೆ, ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕೊಟ್ಟಿರ್ತಾರೆ, ಅದನ್ನ ಮಲ್ಟಿಪ್ಲೈ ಮಾಡಿ ಫುಲ್ ಅಮೌಂಟ್ ಟ್ಯಾಕ್ಸ್ ಮಾಡ್ತಕ್ಕಂಥದ್ದು. ಸೊ ಇದು ಸ್ಟೂಡೆಂಟ್ಸ್ ತುಂಬಾ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ದಯವಿಟ್ಟು ಫುಲ್ ಆಗಿ ಯೋಚನೆ ಮಾಡಿ, ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ, ಕೇರ್ಫುಲ್ ಆಗಿ ಮಾಡಿ ಓಕೆನಾ, ಬರ್ಕೊಳ್ಳಿ ಒಂದ್ ಕಡೆ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅರ್ಥ ಆಗುತ್ತೋ ಆ ಲ್ಯಾಂಗ್ವೇಜ್ ಅಲ್ಲಿ ಕ್ಲೀನ್ ಆಗಿ ಬರ್ಕೊಳ್ಳಿ. ಇದು ಗ್ಯಾರಂಟಿ ಕ್ವಶ್ಚನ್ 6 marks ಗೆ ಮತ್ತೆ 14 marks ಗೆ. ಥ್ಯಾಂಕ್ ಯು ಸೋ ಮಚ್.